ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಮುದ್ದಿಬಿಹಾಳ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಎಂಟು ಜನ ಅಭ್ಯರ್ಥಿಗಳ ಭವಿಷ್ಯ ಬರೆಯಲು ಮತದಾರರು ಸಜ್ಜಾಗಿದ್ದು ಇದಕ್ಕಾಗಿ ನಿಯೋಜಿಸಿದ್ದ ಅಧಿಕಾರಿಗಳು ಸಿಬ್ಬಂದಿ ಇವಿಎಂ ಮಷಿನ್ಗಳು ಸೇರಿದಂತೆ ಮತದಾನ ಸಾಮಗ್ರಿಗಳೊಂದಿಗೆ ಮಂಗಳವಾರ ಮತಗಟ್ಟೆಗಳತ್ತ ತೆರಳಿದರು ಈ ಕುರಿತು ಚುನಾವಣಾಧಿಕಾರಿ ಮಾಹಿತಿ ನೀಡಿದ್ದು ಕ್ಷೇತ್ರದಲ್ಲಿ ಒಟ್ಟು ಎರಡು ಪಾಯಿಂಟ್ ಹದಿನೇಳು ಲಕ್ಷ ಮತದಾರರಿದ್ದು ಅದರಲ್ಲಿ ಪುರುಷರು ಒಂದು ಲಕ್ಷದ ಹಾಗೂ ಒಂದು ಲಕ್ಷದ ತೊಂಬತ್ತೇಳು ಮಹಿಳೆಯರಿದ್ದಾರೆ ಇಪ್ಪತ್ತೊಂದು ಮತದಾರರು ತೃತೀಯ ಲಿಂಗಿಗಳಿದ್ದಾರೆ ಪಿಆರ್ಒ ಎಪಿಆರ್ಒ ಸೇರಿದಂತೆ ಒಟ್ಟು ಎರಡು ನಲವತ್ತೆರಡು ಮತಗಟ್ಟೆಗಳಲ್ಲಿ ಒಂದ್ ಸಾವಿರದ ಐನೂರ ಎಂಬತ್ತೇಳು ಸಿಬ್ಬಂದಿ ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿದ್ದು ಒನ್ನೂರ ಎಂಬತ್ತು ಜನ ಸಿಬ್ಬಂದಿ ಕಾಯ್ದಿರಿಸಲಾಗಿದೆ ಮುದ್ದಿಬಿಹಾಳದಲ್ಲಿ ಎರಡು ತಾಳಿಕೋಟೆಯಲ್ಲಿ ಎರಡು ನಾಲತ್ವಾಡದಲ್ಲಿ ಒಂದು ಕಡೆ ಪಿಂಕ್ ಬೂತ್ ತೆರೆಯಲಾಗಿದೆ ವಿಶೇಷ ಚೇತನರಿಗೆಂದೇ ಸಕಲ ಸೌಲಭ್ಯ ಹೊಂದಿರುವ ಬೂತ್ ಅನ್ನು ತಾಳಿಕೋಟೆಯ ಮೂವತ್ತೆರಡನೇ ಗುರುತಿಸಲಾಗಿದೆ ಚುನಾವಣಾ ಕಾರ್ಯಕ್ಕೆ ಮೂವತ್ತೆರಡು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಗಳು ಹದಿನೆಂಟು ಕ್ರೂಸರ್ಗಳನ್ನು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಒನ್ನೂರ ಎರಡು ಕಡೆ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಇವಿಎಂ ಮಷಿನ್ಗಳಲ್ಲಿ ತಾಂತ್ರಿಕ ದೋಷ ಕಂಡುಬಂದರೆ ಅದನ್ನು ತಕ್ಷಣ ಸರಿಪಡಿಸಲು ಇಸಿಐಎಲ್ನಿಂದ ಇಬ್ಬರು ಇಂಜಿನಿಯರ್ಸ್ ಇಂಜಿನಿಯರ್ಸ್ಗಳನ್ನು ಇದ್ದು ಇದಕ್ಕಾಗಿ ಶೇಕಡಾ ಇಪ್ಪತ್ತರಷ್ಟು ವಿವಿಪ್ಯಾಟ್ ಮಷಿನ್ಗಳನ್ನು ಕಾಯ್ದಿರಿಸಲಾಗಿದೆ ಹತ್ತೊಂಬತ್ತು ಸೆಕ್ಟರ್ ಅಧಿಕಾರಿಗಳಿದ್ದಾರೆ ಇವರ ಜೊತೆಗೆ ಜಿಪಿಎಸ್ ಟ್ಯಾಗ್ ಇರುವ ವಾಹನ ಪೊಲೀಸರ ಭದ್ರತೆಯಲ್ಲಿ ಅಗತ್ಯವಿದ್ದರೆ ಮಾತ್ರ ಸಂಚರಿಸಲಿದೆ ಚುನಾವಣಾ ಕರ್ತವ್ಯಕ್ಕೆ ತೆರಳುವ ಸಿಬ್ಬಂದಿಗೆ ಆರೋಗ್ಯ ತಪಾಸಣೆ ನಡೆಸಲಾಗಿದೆ ಮತಗಟ್ಟೆಗಳಲ್ಲಿ ಮೂಲಭೂತ ಸೌರ್ಯಗಳನ್ನು ಕಲ್ಪಿಸಲಾಗಿದೆ ಶೌಚಾಗ್ರಹ ಸೌಲಭ್ಯ ಇಲ್ಲದ ಕಡೆ ಮೊಬೈಲ್ ಶೌಚಾಲಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಎಂದು ಅಧಿಕಾರಿ ಪವಾರ್ ಮಾಹಿತಿ ನೀಡಿದರು ಚುನಾವಣಾ ಕರ್ತವ್ಯಕ್ಕೆ ತೆರಳುವ ಕಾರ್ಯಕ್ಕೆ ಕಂದಾಯ ಇಲಾಖೆ ಪೊಲೀಸ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಆರೋಗ್ಯ ಶಿಕ್ಷಣ ಸಮಾಜ ಕಲ್ಯಾಣ ಕೃಷಿ ಶಿಶು ಅಭಿವೃದ್ಧಿ ಸೇರಿದಂತೆ ಇಲಾಖೆಯ ಸಿಬ್ಬಂದಿ ಸಾಥ್ ನೀಡಿದರು ಇಪ್ಪತ್ನಾಲ್ಕು ಕಡೆಗಳಲ್ಲಿ ಮಿಲಿಟರಿ ಪೊಲೀಸ್ ಭದ್ರತೆ ಚುನಾವಣಾ ಕರ್ತವ್ಯಕ್ಕೆ ಓರ್ವ ಡಿವೈಎಸ್ಪಿ ನೇತೃತ್ವದಲ್ಲಿ ನಾಲ್ವರು ಸಿಪಿಐ ಏಳು ಜನ ಪಿಎಸ್ಐ ಹದಿನಾರು ಜನ ಎಎಸ್ಐ ಒನ್ನೂರ ಅರವತ್ತೈದು ಪೊಲೀಸರು ನೂರು ಗೃಹ ರಕ್ಷಕ ದಳ ಸಿಬ್ಬಂದಿ ಅರೆ ಮಿಲಿಟರಿ ಒಂದು ಕೆಎಸ್ಆರ್ಪಿ ತುಕುಡಿ ಭದ್ರತೆ ನೀಡಲಾಗಿದೆ ಎಂದು ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಪಿಎಸ್ಐ ಆರೀಫ್ ಮುಷಾಪುರಿ ತಿಳಿಸಿದರು ವಿಶೇಷವಾಗಿ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆಗಳಲ್ಲಿ ನಾಲ್ವರು ಮಿಲಿಟರಿ ಸಿಬ್ಬಂದಿ ಒಬ್ಬರು ಪೊಲೀಸರು ಭದ್ರತೆ ವ್ಯವಸ್ಥೆ ನೋಡಿಕೊಳ್ಳಲಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ Marlo Maravedi